ಮಲಪ್ರಭಾ ಪ್ರವಾಹಕ್ಕೆ ತುತ್ತಾದ ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ವಾನಸ ಗ್ರಾಮದ ಪರಿಸ್ಥಿತಿ ಹೇಳತೀರದಾಗಿದೆ. ಗ್ರಾಮದಲ್ಲಿ ನೂರಾರು ಮನೆಗಳು, ವಿದ್ಯುತ್ ಕಂಬಗಳು ನೆಲಕ್ಕೆ ಅಪ್ಪಳಿಸಿವೆ. ಸಂತ್ರಸ್ತರ ಬದುಕು ಬೀದಿ ಪಾಲಾಗಿದೆ. ಪ್ರವಾಹ ಇಳಿಮುಖವಾಗಿ 3 ದಿನಗಳಾದರೂ ಸ್ವಚ್ಛತೆಯ ಕಾರ್ಯ ಮುಗಿತಾ ಇಲ್ಲ. ತಿನ್ನಲು ಆಹಾರ ಇಲ್ಲ, ಕುಡಿಯೋಕೆ ನೀರಿಲ್ಲ, ದುಃಖ ಮಾತ್ರ ಮುಂದುವರಿತಾನೇ ಇದೆ ಅನ್ನೋದು ಜನರ ಒಂದು ಬಾಧೆಯಾಗಿದೆ. ಮನೆಯಲ್ಲಿದ್ದ ಪಾತ್ರೆಗಳು, ಒಟ್ಟು ಮೇವಿನ ಒಡವೆಗಳು ಎಲ್ಲವೂ ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ದವಸ ಧಾನ್ಯಗಳು ಮೊಳಕೆ ಆಗಿವೆ. ಆ ಪರಿ ನೀರು ಆವರಿಸ್ಕೊಂಡಿತ್ತು. ಪ್ರವಾಹದಿಂದ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಸಂತ್ರಸ್ತರು. ಅವರ ಮಾತುಗಳನ್ನು ಕೇಳಿದರೆ ನಿಜವಾಗ್ಲೂ ಕರುಳು ಹಿಂಡು ಬರುತ್ತೆ. ಮಳೆ ನಿಂತರೂ ಮರದನ ಹಣಿ ನೀರಲಿಲ್ಲ ಅನ್ನೋ ಹಾಗೆ ಇಲ್ಲಿ ಪ್ರವಾಹ ಬಂದು ಹೋದರೂ ಕೂಡ ಈ ಭಾಗದ ಜನರ ಕಣ್ಣೀರು ಮಾತ್ರ ಇನ್ನೂ ಕಡಿಮೆ ಆಗಿಲ್ಲ ಅಂತಲೇ ಹೇಳ್ಬೋದು. ನಾವಿವಾಗ ಗದಗ ಜಿಲ್ಲೆಯ ರೋಣ ತಾಲೂಕಿನ ಒಂದು ವಾಸನ ಅನ್ನುವಂಥ ಗ್ರಾಮದಲ್ಲಿದ್ವಿ. ಈ ಗ್ರಾಮದ ಚಿತ್ರಣ ಹೇಗಿದೆ ಅನ್ನುವಂಥದ್ದು ನಾವು ನಿಮಗೆ ತೋರಿಸ್ತಾ ಇದ್ವಿ. ಇದು ಮಲಪ್ರಭಾ ನದಿಗೆ ಸಂಪೂರ್ಣವಾಗಿ ಮುಳುಗಡೆ ಆದಂತಹ ಗ್ರಾಮ. ಈ ಗ್ರಾಮ ಅನೇಕ ಮನೆಗಳು ಸಂಪೂರ್ಣವಾಗಿ ಬಿದ್ದು ಹೋಗಿವೆ. ಸುಮಾರು 100 ಮನೆಗಳು ಈ ಗ್ರಾಮದಲ್ಲಿ ಬಿದ್ದು ಹೋಗಿರೋದ್ರಿಂದ ಈ ಗ್ರಾಮದ ಜನರ ಬದುಕು ಒಂದು ರೀತಿ ಬೀದಿ ಪಾಲಾಗಿದೆ ಅಂತ ಹೇಳ್ಬೋದು. ಏನು ಮಲಪ್ರಭೆಯ ಒಂದು ಅಟ್ಟಹಾಸಕ್ಕೆ ಈ ಗ್ರಾಮದ ಜನ ಸಂಪೂರ್ಣವಾಗಿ ನಲಿಗೆ ಹೋಗಿದ್ದಾರೆ. ಈ ವಾಸನ ಅನ್ನುವಂಥ ಗ್ರಾಮದಲ್ಲಿ ಅನೇಕ ಮನೆಗಳು ಉರುಳಿ ಬಿದ್ದಿವೆ. ಹಾಗಾಗಿ ಈ ಬಿದ್ದಿರುವಂತಹ ಮನೆ ಕಳೆದುಕೊಂಡಂತಹ ಜನರು ಈಗ ಸಂಪೂರ್ಣವಾಗಿ ಬೀದಿ ಪಾಲಾಗಿದ್ದಾರೆ. ನೋಡ್ತಾ ಇರ್ಬೋದು ಈಗ ಪ್ರವಾಹ ಕಡಿಮೆಯಾಗಿದೆ ಅಂತಂದು ಜನ ಈಗ ಊರಿಗೆ ಬಂದು ತಮ್ಮ ಮನೆಯನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಸುಮಾರು 2 ದಿನಗಳಿಂದ ಮನೆ ಕ್ಲೀನ್ ಮಾಡ್ತಾನೆ ಇದ್ದಾರೆ. ಆದರೂ ಕೂಡ ಇನ್ನೂ ಕೂಡ ಆ ಮನೆ ಕ್ಲೀನ್ ಆಗ್ತಾನೆ ಇಲ್ಲ. ಅಷ್ಟೊಂದು ಪ್ರಮಾಣದಲ್ಲಿ ಈ ಮನೆಯಲ್ಲಿ ಕೆಸರು ತುಂಬಿಕೊಂಡಿದೆ. ಹಾಗಾಗಿ ಏನು ಈ ಗ್ರಾಮ ವಾಸನ ಗ್ರಾಮ ಸಂಪೂರ್ಣವಾಗಿ ನಡುಗಡ್ಡೆಯಾಗಿರೋದ್ರಿಂದ ಈ ಗ್ರಾಮಕ್ಕೆ ಅಪಾರ ಪ್ರಮಾಣದ ನೀರು ಬಂದು ಈ ಅನೇಕ ಮನೆಗಳು ಸಂಪೂರ್ಣವಾಗಿ ಈ ಗ್ರಾಮವೇ ಮುಳುಗೋಗಿತ್ತು. ಅಂತಹ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿತ್ತು. ಹಾಗೆ ನಮ್ಮ ಒಂದು ಈ ಒಂದು ಬಲಭಾಗದಲ್ಲಿ ತೋರಿಸ್ತಾ ಇದ್ದೀವಿ. ಇದು ಕೂಡ ಇದು ಮೇವಿನ ಬಣವೆ. ಈ ಮೇವಿನ ಬಣವೆ ಕೂಡ ತೇಲ್ಕೊಂಡು ಬಂದು ಈ ಮನೆ ಬಾಕಲಿಗೆ ನಿಂತಿದೆ. ಅಷ್ಟೊಂದು ಪ್ರಮಾಣದಲ್ಲಿ ಪ್ರವಾಹ ಉಕ್ಕಿ ಹರಿದಿತ್ತು. ಹಾಗಾಗಿ ಈ ಮೇವಿನ ಬಣವೆ ಕೂಡ ಸಂಪೂರ್ಣವಾಗಿ ಕೊಳೆತು ಹೋಗಿದ್ದರಿಂದ ಇಲ್ಲಿ ಜಾನುವಾರುಗಳು ಕೂಡ ತಿನ್ನೋಕ್ಕೆ ಆಹಾರ ಇಲ್ಲದಂತಹ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಇಲ್ಲಿ ಕೇವಲ ಮನುಷ್ಯರಿಗಷ್ಟೇ ಅಲ್ಲ, ಜನರಿಗಷ್ಟೇ ಅಲ್ಲ, ಜಾನುವಾರುಗಳಿಗೂ ಕೂಡ ಸಹ ಇಲ್ಲಿ ಯಾವುದು ಆಹಾರ ಇಲ್ಲ. ಹಾಗೆ ನಮ್ಮ ಒಂದು ತೋರಿಸ್ತಾ ಇದ್ದೀವಿ ಮನೆಗಳು ಯಾವ ಪ್ರಮಾಣದಲ್ಲಿ ಬಿದ್ದಿವೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತಾ ಇದ್ದೀವಿ. ಈಗ ನೋಡ್ತಾ ಇರ್ಬೋದು ಇವೆಲ್ಲ ಇತ್ತೀಚೆಗೆ ಕಟ್ಟಿದಂಥ ಮನೆಗಳು. ಈ ಎಲ್ಲ ಮನೆಗಳು ಸಂಪೂರ್ಣವಾಗಿ ಬಿದ್ದು ಹೋಗಿವೆ. ಈ ಮನೆಯಲ್ಲಿದ್ದಂಥ ಜನರು ಈಗ ಮುಂದೇನು ಮಾಡೋದು ನಮ್ಮ ಗತಿ ಅಂತನ್ನುವಂಥದ್ದು ತಲೆ ಮೇಲೆ ಕೈ ಹೊತ್ತು ಕೂಡುವಂಥ ಸ್ಥಿತಿ ಕೂಡ ಈಗ ನಿರ್ಮಾಣವಾಗಿದೆ. ಹಾಗೆ ಒಂದು ನಮ್ಮ ಕ್ಯಾಮ್ರಾವನ್ನು ನಾವು ಎಡಭಾಗಕ್ಕೆ ತಿರುಗಿಸ್ತಾ ಇದ್ದೀವಿ. ಈ ಪರಿಸ್ಥಿತಿ, ಗ್ರಾಮದ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು, ಈ ಗ್ರಾಮದ ಚಿತ್ರಣ ಹೇಗಿದೆ ಅನ್ನುವಂಥದ್ದು. ಈ ಗ್ರಾಮದ ಚಿತ್ರಣ ಪ್ರವಾಹ ಬಂದು ಹೋದ ಮೇಲೆ ಸಂಪೂರ್ಣವಾಗಿ ಬದಲಾವಣೆಯಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಕೆಸರಿನಿಂದ ತುಂಬಿದ್ದು ಈ ಗ್ರಾಮ ಈಗ ಒಂದು ರೀತಿ ಏನು ದುರ್ವಾಸನೆಯಿಂದ ಕೂಡಿದೆ. ಹಾಗಾಗಿ ಈಗ ಹಾಗೆ ನಮ್ಮ ಒಂದು ಇಲ್ಲೊಂದು ಮನೆಗಳನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಇದು ಕೂಡ ಸುಮ್ಮನೆ ಇತ್ತೀಚೆಗೆ ಕಟ್ಟಿದಂಥ ಮನೆ. ಈ ಮನೆ ಕೂಡ ಬಿದ್ದು ಹೋಗಿದೆ. ಇಲ್ಲಿ ವಾಸ ಮಾಡೋಕ್ಕೂ ಕೂಡ ಯೋಗ್ಯವಾದಂಥ ಸ್ಥಳ ಅಲ್ಲ. ಇಂತಹ ಒಂದು ಸ್ಥಿತಿ ಕೂಡ ಈ ಗ್ರಾಮಕ್ಕೆ ತಲುಪಿದೆ. ಹಾಗಾಗಿ ಈ ಗ್ರಾಮ ಈಗ ಒಂದು ರೀತಿ ಸಾಕಷ್ಟು ತೊಂದರೆಗೀಡಾಗಿದೆ. ಇಲ್ಲಿ ಸ್ಥಳೀಯರು ಕೂಡ ಇದ್ದಾರೆ, ಅವರು ಈ ಗ್ರಾಮದ ಸಮಸ್ಯೆ ಬಗ್ಗೆ ಏನು ಹೇಳ್ತಾರೆ ಅಂತನ್ನೋದನ್ನು ಅವ್ರನ್ನೂ ಕೂಡ ಕೇಳುವಂಥ ಪ್ರಯತ್ನ ಮಾಡ್ತೀನಿ. ಹೇಗಿದೆ ಅನ್ನುವಂಥದ್ದು ಸರ್, ಈಗ ಗ್ರಾಮಕ್ಕೆ ನೀರು ಬಂದು ಹೋದ್ಮೇಲೆ ಇಲ್ಲಿ ಪರಿಸ್ಥಿತಿ ಯಾವ ಥರ ಐತೆ ಸರ್ ಸದ್ಯದ ಮಟ್ಟಿಗೆ? ಸರ್ ಎಲ್ಲ ಸ್ಮೆಲ್ ಭಾಳ ಐತ್ರಿ. ಇಲ್ಲೇ ಒಂದೂವರೆ ಕಿಲೋಮೀಟ್ರ್ ಜನ ಹೋಗಿ ಭೇಟಿಯಾಗಿ ನಾಳೆ ಅದ ಮುಂದೆ ನಾವು ಒಂದು 4-5 ಮತ್ತು ಯುವಕರು ಕೂಡಿ ನಾವೇನು ಅವ್ರ ಮೇಲೆ ಕ್ರಮ ತೊಗೊಂಡು ತೊಗೊಳ್ತೇವೆ. ಸರ್, ಈಗ ಇಂಥ ಸ್ಥಿತಿ ಒಳಗೆ ಹೆಂಗೆ ಜೀವನ ಮಾಡ್ತೀರಿ, ಏನು ಮಾಡ್ತೀರಿ? ನಿಮ್ಗೆ ತಿನ್ನಕ್ಕೇನಾದರೂ ಕಾಳು ಕಡಿ ಬಟ್ಟೆ ಬರೀ ಏನಾದರೂ ವ್ಯವಸ್ಥೆ ಐತೋ ಹೆಂಗೆ ಅಂತ? ವ್ಯವಸ್ಥೆ ಅನ್ನಕ್ಕೇನ್ರಿ, ಸ್ವಲ್ಪ ಆಟೋಮೆಟಿಕ್ ಓದಿದ್ರು ಎಲ್ಲರೂ. ಅವತ್ತು ಮಳೆ ಬರ್ತು ಅಂಥೇಳಿ ಇದು ಹೊಳಿ ಬಂದು ಮಳೆನೂ ಚಲೋ ಇತ್ತು ರೀ. ಅವತ್ತು ಎಲ್ಲ ತಂತಂದು ನಮ್ಗೆ ಊಟದ ವ್ಯವಸ್ಥೆ ನೋಡಿದ್ರಿ ಅವರೆಲ್ಲ. ಈಗ ಒಂದು ವಾರ ಆತ್ರಿ, ಇವತ್ತಿಗೆ ಒಂದು ವಾರ ಆತು ನೋಡಿ ಚಲೋ ಆಗಿ. ಇದು ಈ ಗ್ರಾಮಸ್ಥರ ಒಂದು ನೋವಿನ ಮಾತು. ಗ್ರಾಮವನ್ನು ಬೇರೆ ಕಡೆ ಸುರಕ್ಷಿತವಾದಂಥ ಸ್ಥಳಕ್ಕೆ ಶಿಫ್ಟ್ ಮಾಡೋಕ್ಕೆ, ಯಾಕಂದರೆ ಮುಂದೆ ಒಂದಲ್ಲ ಒಂದಿನ ಮತ್ತೆ ಇಂತಹ ಅನಾಹುತ ಸಂಭವಿಸುತ್ತೆ. ಹಾಗಾಗಿ ಶಾಶ್ವತವಾಗಿ ಪರಿಹಾರ ಹುಡುಕೊಡಬೇಕು, ಈ ಗ್ರಾಮವನ್ನು ಸುರಕ್ಷಿತವಾದಂಥ ಸ್ಥಳಕ್ಕೆ ಶಿಫ್ಟ್ ಮಾಡಬೇಕು ಅನ್ನುವಂಥದ್ದು ಈ ಗ್ರಾಮಸ್ಥರ ಒಂದು ಬೇಡಿಕೆಯಾಗಿದೆ. ಕ್ಯಾಮ್ರಾಮನ್ ಸಂಗಮೇಶ್ ಜೊತೆ ಭೀಮನಗೌಡ ಬಿ ಪಾಟೀಲ್, ಪಬ್ಲಿಕ್ ಟಿವಿ.